ಪ್ರವಾಹ ಪೀಡಿತ ಗ್ರಾಮಗಳ ವೀಕ್ಷಣೆ ಮಾಡಲು ಬೆಳಗಾವಿ ಜಿಲ್ಲೆಗೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೋಕಾಕದಿಂದ ಚಿಕ್ಕೋಡಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿರುವ ನಾಗರಮುನ್ನೊಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಭಿಮಾನಿಗಳು ಜೈಕಾರವನ್ನು ಕೂಗಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಲುಮತ ಸಮಾಜದ ಧುರೀಣ ಸಿದ್ದಪ್ಪ ಮಾಯಿ ಹಾಗೂ ಯುವ ಘಟಕದ ರಾಜ್ಯ ನಿರ್ದೇಶಕ ಶಿವಾನಂದ ಮಯ್ಯಾಯಿ ಅವರು ಸನ್ಮಾನಿಸಿ ಗೌರವಿಸಿದರು. ಸ್ಥಳದಲ್ಲಿ ಜಮಾಯಿಸಿದ ಅಭಿಮಾನಿಗಳನ್ನು ಕಂಡ ಸಿದ್ದರಾಮಯ್ಯನವರು ಕೈಬೀಸಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಸದೆ ಪ್ರಿಯಾಂಕ ಜಾರಕಿಹೊಳಿ, ಶಾಸಕ ರಾಜು ಕಾಗೆ, ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ, ಡಿವೈಎಸ್ಪಿ ಗೋಪಾಲ್ ಕೃಷ್ಣಗೌಡರ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿದ್ದಪ್ಪ ಮರ್ಯಾಯಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಮರ್ಯಾಯಿ, ನ್ಯಾಯವಾದಿ ಎಚ್ ಎಸ್ ನಸ್ಲಾಪುರೆ, ಲಕ್ಷ್ಮಣ ಶಿವಾನಂದ ಮರ್ಯಾಯಿ, ಮಾರುತಿ ಮರ್ಯಾಯಿ, ವಿನಾಯಕ ಬನಹಟ್ಟಿ, ಸಿದ್ದಪ್ಪ ಬಂಬಲ್ವಾಡಿ, ರಾಮು ಫಾವ್ಡೆ, ಅರುಣ್ ಮರ್ಯಾಯಿ, ಮಹಾದೇವ ಚೌಗಲ, ಅನಿಲ ಇಟಿ, ಎಂ ಬಿ ಆಲೂರೆ, ಲಕ್ಷ್ಮೀಸಾಗರ ಇಟಿ ಮೊದಲಾದವರು ಉಪಸ್ಥಿತರಿದ್ದರು. ಸರ್ ಹಿಂದೆ